ಏನು ಸಾಧಕ ಬಾಧಕಗಳು ಎಲ್ಲ ಕೂಡ ಗಮನಿಸಬೇಕು ಅಂತೇಳಿ ನಾನು ಇಲ್ಲಿಗೆ ಟೈಮ್ ಕೊಟ್ಟು ಬಂದಿದ್ದೆ. ಸೊ ಈಗಾಗಲೇ ಇಲ್ಲಿ ನನಗೆ ನಮ್ಮ ಅಧಿಕಾರಿಗಳು ಮಾಹಿತಿ ಕೊಟ್ಟಂತ ಪ್ರಕಾರ ಸುಮಾರು 20.9 ಕಿಲೋಮೀಟರ್ ಅಷ್ಟು ಸುರಂಗ ಮಾರ್ಗ ಆಗ್ತಾ ಇದೆ. ಇದು 10×2 ಲೆಕ್ಕ, ಒಟ್ಟು 18 ನಿಲ್ದಾಣಗಳನ್ನು ಕೆಳಗಡೆನೇ ಇದೆ. ಅಗ್ರಹಾರದಿಂದ ನಾಗವಾರದಷ್ಟು 21 ಕಿಲೋಮೀಟರ್. ಈ ಯೋಜನೆ 4 ಪ್ಯಾಕೇಜ್ನಲ್ಲಿ ಇದನ್ನು ಸೇರ್ಕೊಳ್ಳಲಾಗಿದೆ. ಸೊ ಈಗಾಗಲೇ ಸುಮಾರು ಹೆಚ್ಚು ಕಮ್ಮಿ ಒಂದು 70%, ಕೆಲವು 100% ಆಗಿದೆ, ಕೆಲವು ಕಡೆ 80-90% ಎಲ್ಲ ಆಗಿದೆ. ಈ ನಮ್ಮ ಅಧಿಕಾರಿಗಳು ಹೇಳೋ ಪ್ರಕಾರ ಇದು 2025 ಮಾರ್ಚ್ ಬರ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಪ್ರಕೃತಿನೂ ಸಹಕಾರ ಕೊಡಬೇಕು, ಮಿಷಿನ್ಗಳು ಸಹಕಾರ ಕೊಡಬೇಕು, ಸರ್ಕಾರವೂ ಸಹಕಾರ ಕೊಡಬೇಕು, ಕಾಂಟ್ರಾಕ್ಟ್ಗಳು ಸಹಕಾರ ಕೊಡಬೇಕು. ಎಲ್ಲ ಸಹಕಾರ ಕೊಟ್ಟಾಗ ಭಾಳ ಪ್ಲ್ಯಾನ್ ಏನಿದೆ ಆ ಪ್ರಕಾರ ನಡ್ಕೊಂಡು ಹೋಗ್ತಾ ಇದೆ. ಸೊ ನಾವು ಬೆಂಗಳೂರಿನಲ್ಲಿ ಭಾಳ ದೊಡ್ಡ ದೊಡ್ಡ ಯೋಜನೆಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ನಾವೆಲ್ಲ ಕೂಡ ಈ ಟ್ರಾಫಿಕ್ ಕಂಜೆಕ್ಷನ್ಗೆ ಹೆಚ್ಚಿಗೆ ನಾವು ನಮ್ಮ ಬ್ರ್ಯಾಂಡ್ ಬ್ಯಾಂಗ್ಳೂರು ಒಂದು ಗೌರವನ ಕಾಪಾಡೋ ದೃಷ್ಟಿಯಿಂದ ಇವತ್ತು ಆದಷ್ಟು ಜೋರಾಗಿ ಕೆಲಸಗಳನ್ನು ನಡೀಬೇಕು ಅನ್ನೋ ದೃಷ್ಟಿಯಿಂದ ಟ್ರಾಫಿಕ್ ಕಂಜೆಷನ್ ಕಡಿಮೆ ಆಗಬೇಕು, ಹೆಚ್ಚು ಜನ ರೈಲಲ್ಲಿ ಮೆಟ್ರೋ ಬಳಕೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಆ ದೃಷ್ಟಿಯಿಂದ ಯಾವ ವೇಗದಲ್ಲಿ ಪ್ರಗತಿ ನಡೀತಾ ಇದೆ ಮತ್ತು ಮುಂದೆ ಏನು ನಾವು ಯೋಜನೆಗಳನ್ನು ಇಟ್ಕೊಂಡಿದ್ದೇವೆ ಅದನ್ನೆಲ್ಲ ನನ್ನ ಪ್ರತ್ಯಕ್ಷವಾಗಿ ನೋಡಿ ಕೆಲವು ತೀರ್ಮಾನಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಇದಲ್ಲದೆ ಹೊರಗಡೆ ರಾಜ್ಯಗಳಲ್ಲೂ ಕೂಡ ಇದು ನಡೀತಾ ಇದೆ. ಅಂದರೆ ವಾಹನಗಳು, ಇದು ರೈಲ್ ಮೆಟ್ರೋ ವಾಹನಗಳು ಹೋಗಲಿಕ್ಕೆ ಅದು ಇನ್ನೂ ಸ್ವಲ್ಪ ದೊಡ್ಡ ಡಯಾಮೀಟ್ರ್ ಬೇಕಾಗ್ತದೆ. ಮಿನಿಮಮ್ 2 ವೆಹಿಕಲ್ಲು ಓಡಾಡಬೇಕಾಗ್ತದೆ.